ಎಲ್ರಿಗೂ ನಮಸ್ಕಾರ. ಈ ಧರ್ಮದ ಮೇಲೆ ಕಾನೂನುಗಳನ್ನು ಮಾಡುವಾಗ ನನಗೆ ಡೆಸ್ಮಂಡ್ ಟೂಟು ಅಬ್ರಾಹಂ ಸಾರಿ ನಮ್ಮ ನೆಲ್ಸನ್ ಮಂಡೇಲಾ ಅವ್ರ ಜೊತೆ ಅಪಾರ್ಥೇಡ್ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿದವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರೇನು ಅಂದರೆ ಗಾಡ್ ಈಸ್ ನಾಟ್ ಕ್ರಿಶ್ಚಿಯನ್ ಅಂತ. ಯಾಕಂದರೆ ದೇವರೇನಾದರೂ ಕ್ರೈಸ್ತ ಧರ್ಮಕ್ಕೆ ನಮ್ಮ ಧರ್ಮಕ್ಕೆ ಸೇರ್ಬೋದು ಅಂದರೆ ಅವನು ದೇವರಾಗಲ್ಲ. ದೇವರಿಗೆ ಮಾಡೋ ಅನ್ಯಾಯ ಅಂದರೆ ದೇವ್ರು ನಮ್ಮವನು, ನಮ್ಮ ಜಾತಿಯವನು ಅಥವಾ ನಮ್ಮ ಧರ್ಮದವನು ಅಂತ ಹೇಳೋದು. ಇದಕ್ಕೆ ರೂಮಿ ಭಾಳ ದೊಡ್ಡ ಸೂಫಿ ಸಂತ ಒಂದು ಕವಿತೆಯಲ್ಲಿ ಹೇಳ್ತಾನೆ ಅವನು, ನನ್ನನ್ನು ನೀನು ಶಿಯಾ ಸುನ್ನಿ ಅಹಮದಿಯ ಆ ಧರ್ಮದ ಆ ಸೆಟ್ಟು ಈ ಸೆಟ್ಟು ಅಂತ ಯಾವುದಾದರೂ ಪೆಟ್ಟಿಗೆಗೆ ಹಾಕಿದರೆ ಅದು ನಿನ್ನ ಶವ ಪೆಟ್ಟಿಗೆ ಅಂತ. ಯು ಕಾಲ್ ಮೀ ಎ ಶಿಯಾ ಸುನ್ನಿ ಅಹಮದಿಯ ಅಂಡ್ ಪುಟ್ ಮಿಟ್ ಎ ಬಾಕ್ಸ್ ದಟ್ ವಿಲ್ ಬಿ ಯುವರ್ ಕಾಫಿನ್. ಇದು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಇದು ಯಾವುದೋ ಮಾಧ್ಯಮಗಳು ಸೇರಿ ಯಾರಿಗೋ ಮುಸ್ಲಿಮರ ಪ್ರಾಬ್ಲಮ್ ಅಂತೆ ನಮ್ಮದಲ್ಲಂತೆ ಅಂಥೇಳಿ ಬಿಂಬಿಸ್ತಾ ಇದ್ದಾರೆ. ನಿಮಗೆ ಅವರ ಸಮಸ್ಯೆ ಅಂತ ಹೇಳ್ತಕ್ಕಿರ್ತಕ್ಕಂಥದ್ದು ಇದು ಅವರ ಸಮಸ್ಯೆ ಅಲ್ಲ. ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಮನೆಗೆ ಬೆಂಕಿ ಬೀಳುತ್ತೆ ಅನ್ನೋದು ನಮಗೆ ಎಚ್ಚರ ಇರಬೇಕು. ಇನ್ನೊಂದು ಹೇಳ್ತಾರೆ, ಅಲ್ಲಿ ಯಾರೋ ರಬ್ಬರೋ ಅಥವಾ ಏನೋ ವಿಷ ಹೊಡೆದು ಹೊಡಿತಾ ಇದ್ದಾರೆ ನದಿಗೆ, ಅದು ನನಗೆ ಮುಟ್ಟಲ್ಲ ಅಂತ ಅನ್ನಬಾರದು. ಗಾಳಿಯಲ್ಲಿ ಸೇರಿದರೆ ಎಲ್ಲರೂ ವಿಷ ಕುಡಿಬೇಕಾಗ್ತದೆ, ನೀರಿಗೆ ವಿಷ ಹಾಕಿದರೆ ಎಲ್ಲರೂ ಕುಡಿಯುವ ನೀರು ವಿಷ ಆಗುತ್ತೆ. ಇದು ಸಾರ್ವತ್ರಿಕ ಸಮಸ್ಯೆ, ಸಾರ್ವಜನಿಕ ಸಮಸ್ಯೆ. ಇದು ಯಾವುದೋ ಒಂದು ಜಾತಿಯ ಸಮಸ್ಯೆ ಅಲ್ಲ, ಧರ್ಮದ ಸಮಸ್ಯೆ ಅಲ್ಲ. ಭಾರತ ದೇಶದ ಮೂಲ ಆಶಯಗಳೇನಿದೆ, ಬಹುತ್ವದ ಆಶಯ ಏನಿದೆ, ಎಲ್ಲ ಧರ್ಮೀಯರು ಒಟ್ಟಾಗಿ ಬದುಕತಕ್ಕಂಥದ್ದಿದೆ, ಧರ್ಮ ಇದೆಯೋ ಇಲ್ಲದೆ ಇರುವವರು ಒಟ್ಟಾಗಿ ಬದುಕತಕ್ಕಂಥದ್ದೇನಿದೆ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಭಾರತೀಯ ಬಹುತ್ವದ ಬಗ್ಗೆ ಏನು ಇವತ್ತು ಧಕ್ಕೆ ಬರ್ತಾ ಇದೆ. ಇಡೀ ಜಗತ್ತು ಸ್ಯಾಮ್ಯುಯಲ್ ಹಂಟಿಂಗ್ಟನ್ನು ಬಹಳ ಹಿಂದೆ ಒಂದು ಪುಸ್ತಕ ಬರೆದ ಕ್ಲಾಶ್ ಆಫ್ ಸಿವಿಲೈಸೇಷನ್ ಅಂತ, ಧರ್ಮಗಳ ನಡುವೆ ಯುದ್ಧ ಆಗ್ತದೆ, ಜಗತ್ತು ಈ ರೀತಿಯಾಗಿ ಕ್ಲಾಶ್ ಆಫ್ ನಾಗರಿಕತೆ ಯುದ್ಧದಿಂದ ದೇಶಗಳು ಹಾಳಾಗಿ ಹೋಗ್ತವೆ ಅಂತ. ಆದರೆ ಭಾರತವನ್ನು ನೋಡಿ ಕಲೀರಿ ಅಂತ ಹೇಳ್ತಾ ಇದ್ರು. ಭಾರತಕ್ಕೆ ಮೊದಲು ಬಂದ ಯಹೂದಿಯರಿಗೆ ಕೇರಳದ ರಾಜ, ಯಹೂದಿಯರು ಯುರೋಪಿನಲ್ಲಿ ಅವರಿಗೆ ಧರ್ಮದಿಂದ ಹಿಂಸೆ ಆದಾಗ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಕೇರಳದ ರಾಜ ಯಹೂದಿಯರಿಗೆ ನೀವು ಇಲ್ಲಿ ಬನ್ನಿ ಆದರೆ ಒಂದು ಕಂಡೀಷನ್ನು ಅಂತ ಹಾಕಿರ್ತಾನೆ. ಏನು ಕಂಡೀಷನ್ ಹಾಕಿದ್ದು ಗೊತ್ತಾ? ನೀವು ನಿಮ್ಮ ಧರ್ಮವನ್ನೇ ಪಾಲನೆ ಮಾಡಬೇಕು ಅಂತ. ಹಾಗಾಗಿ ಇವತ್ತು AD 4 ಕೃಂಗನೂರಲ್ಲಿ ಕಟ್ಟಿರ್ತಕ್ಕಂಥ ಸಿನಗಾಗು ಅಥವಾ ಕೊಚ್ಚಿನಲ್ಲಿರ್ತಕ್ಕಂಥ ಸಿನಗಾಗು ಇವತ್ತಿಗೂ ದ ಸಿಂಬಲ್ ಆಫ್ ರಿಲಿಜಿಯಸ್ ಟಾಲರೆನ್ಸ್. ಇತ್ತೀಚೆಗೆ ಸರ್ಕಾರ ಈ CAA, NPR ಮತ್ತು NRC ಬಗ್ಗೆ ಅವರೇ ಹೇಳಿದ ಮಾತುಗಳನ್ನು, ಅವರ ಬರಹಗಳನ್ನೇ, ಅವರ ಟ್ವಿಟರ್ಗಳನ್ನೇ, ಅವರ ಪ್ರಣಾಳಿಕೆಯನ್ನೇ ತಿರುಗಿ ತಿರುಗಿ ತಿರುಚಿ ಸುಳ್ಳು ಹೇಳ್ತಾ ಇದ್ದಾರೆ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದ ಬಗ್ಗೆ ಬಹಳ ಒಳ್ಳೆಯ ನಾಟಕ ಯಾಕೆ ಅಂತ ಹೇಳ್ತಾರೆ, ಹ್ಯಾಮ್ಲೆಟ್ ಏನು ಹೇಳ್ತಾನೋ ಅದರ ವಿರುದ್ಧದ ಧ್ವನಿ ಕೇಳ್ತಾ ಇರ್ತದಂತೆ, ಹಾಗಾಗಿ ಅದು ಅದ್ಭುತವಾದ ನಾಟಕ ಅಂತ. ಯಾರೋ ಒಬ್ಬ ಹೇಳ್ತಾನೆ ಈ ಸುಳ್ಳು ಹೇಳಿದ್ರ ಬಗ್ಗೆ, ಡಾಕ್ಟರ್ ಹತ್ರ ಹೋಗಿ ಹೇಳ್ತಾನೆ, ಡಾಕ್ಟ್ರೇ ನನ್ನ ಹೆಂಡತಿಗೆ ಸ್ವಲ್ಪ ಕಿವಿ ಮಂದ ಆಗಿದೆ ಅಂತ ನನಗೆ ಡೌಟು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಏನಿಲ್ಲಪ್ಪ, ನೀನು ಹೋಗಿ ನಿನ್ನ ಹೆಂಡತಿಗೆ 50 ಅಡಿಯಿಂದ ಕೇಳು, ಮಾತಾಡು, ಗೊತ್ತಾಗುತ್ತೆ ಅಂತ. 50 ಅಡಿಯಿಂದ ಹೋಗ್ಬಿಟ್ಟು ಏನೇ ಇವತ್ತು ಸಾರು ಅಂತಾನೆ. ಏನು ಮಾತೇ ಇಲ್ಲ. 20 ಅಡಿಯಿಂದ ಕೇಳ್ತಾನೆ, ಏನೇ ಸಾರು? ಏನೂ ಧ್ವನಿ ಇಲ್ಲ. ಹಿಂದೆ ನಿಂತು ಕೇಳ್ತಾನೆ, ಏನೇ ಸಾರು ಅಂತ. ಅವಳು ಹೇಳ್ತಾಳೆ, ಏ ಕೋಳಿ ಸಾರು ಅಂತ ಹೇಳಲಿಲ್ಲೇನ್ರಿ 3 ಅಂತ. ಈಗ ಕಿವಿ ಕೆಟ್ಟಿರೋದು ಯಾರಿಗೆ ಅಂತ ಗೊತ್ತಾಗ.
ಯಾವುದೋ ಒಂದು ಟಿ ವಿಯಲ್ಲಿ ನೋಡ್ತಾ ಇದ್ದೆ ನಾನು. ಅವರು ಏನ್ರಿ ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ ಅಂತ ಆ ಕಡೆಯಿಂದ ಹೇಳ್ತಾರೆ, ಇಲ್ಲ ಕೇಳ್ತಾ ಇಲ್ಲ ಅಂತ. ಇಷ್ಟು ಸುಲಭವಾಗಿ ಸುಳ್ಳು ಪತ್ತೆ ಮಾಡೋದಕ್ಕೆ ಯಾಕಪ್ಪ ಇವರು? ನೀವೇ ಹೇಳಿರೋ ಮಾತು, ಪಾರ್ಲಿಮೆಂಟಲ್ಲಿ ಹೇಳಿರೋದು ಮಾತು, ಎನ್ ಪಿ ಆರ್ ಮಾಡ್ತೀವಿ, ಆಮೇಲೆ ಎನ್ ಆರ್ ಸಿ ಮಾಡ್ತೀವಿ, ಘುಸ್ಪೇಟಿಗಳನ್ನು ಹಿಡಿದು ಬೇ ಆಫ್ ಬೆಂಗಾಲಿಗೆ ಹಾಕ್ತೀವಿ ಅಂತ ಹೇಳಿದ್ ನೀವೇ. ಈ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇರೋದು ನೀವೇ. ಅಂಥ ಸಂದರ್ಭದಲ್ಲಿ ನೀವಿದು ಇಲ್ಲ ಎಲ್ಲ ಸರಿ ಇದೆ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಬಾಂಗ್ಲಾದೇಶದವನೊಬ್ಬ ಹೇಳ್ತಾನೆ, ಆ ಭಾರತ ಅಲ್ಲಿ ಈಗ ಜಿ ಡಿ ಪಿ 8.5% ಬೆಳೀತಾ ಇದೆ, ಜೆಂಡರ್ ಈಕ್ವಾಲಿಟಿ ಲಿಂಗ ಸಮಾನತೆಯಲ್ಲಿ 50ನೇ ಸ್ಥಾನದಲ್ಲಿ ಇದ್ದಾರೆ ಅವರು, ನಾವು 100 ಮೇಲಿದ್ದೀವಿ. ಒಬ್ಬ ಹೇಳ್ತಾನೆ ಭಾರತಕ್ಕೆ ಹೋಗೋದ್ರ ಬದಲು ಆ ಬೇ ಆಫ್ ಬೆಂಗಾಲಕ್ಕೆ ಬೀಳ್ತೀನಿ ಅಂತ, ಯಾಕಂದರೆ ಪರಿಸ್ಥಿತಿ ನಮ್ಮಲ್ಲಿ ಏನು ಚೆನ್ನಾಗಿಲ್ಲ. 31,313 ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನದಿಂದ ಬಂದ ಹಿಂದೂಗಳಿಗೆ, ಬೌದ್ಧರಿಗೆ, ಕ್ರಿಶ್ಚಿಯನ್ರಿಗೆ, ಜೈನರಿಗೆ ನಾವು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಬದಲು ಮಾಡಿ ನಾವು ಅವರಿಗೆ ಇಲ್ಲಿ ಪೌರತ್ವವನ್ನು ಕೊಡ್ತೇವೆ ಅಂತ ಒಂದು ಕಾನೂನು ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಭಾರತೀಯ 51,000 ಹಿಂದೂಗಳು ಬೇರೆ ದೇಶದಲ್ಲಿ ಹೋಗಿ ನುಗ್ಗಿ ವೀಸಾ ಇಲ್ಲದೆ ಹೋಗಿ ನಮಗೆ ಪೌರತ್ವವನ್ನು ಕೊಡಿ ಅಂತ ಬೇಡ್ತಾ ಇದ್ದಾರೆ. ಇದನ್ನು ನಾವು ಗಮನಿಸಬೇಕು. ನಮ್ಮ ದೇಶದಿಂದ 2 ಕೋಟಿ ಕೂಲಿ ಕಾರ್ಮಿಕರು ಮುಸ್ಲಿಂ ರಾಷ್ಟ್ರಗಳಲ್ಲಿ ದುಡಿದು $80 ಬಿಲಿಯನ್ ಹಣವನ್ನು ಕಳಿಸ್ತಾ ಇದ್ದಾರೆ. 6.5 ಲಕ್ಷ ಕೋಟಿ ಹಣವನ್ನು ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ಆ ರೀತಿ ಬಂದಿರೋ ಹಣದಿಂದ ನಮ್ಮ ಫಾರಿನ್ ಎಕ್ಸ್ಚೇಂಜಲ್ಲಿ ಇರ್ತಕ್ಕಂಥ ಡೆಫಿಸಿಟ್ ಏನಿದೆ, ಡೆಫಿಸಿಟ್ ಹೇಗೆ ಕ್ರಿಯೇಟ್ ಆಗ್ತದೆ? ನಾವು ಹೆಚ್ಚು ಆಮದು ಮಾಡಿಕೊಂಡು ಕಡಿಮೆ ರಫ್ತು ಮಾಡಿದಾಗ ಸುಮಾರು $100 ಬಿಲಿಯನ್ ಅಂದರೆ 7 ಲಕ್ಷ ಕೋಟಿಯಷ್ಟು ಹಣದ ಕೊರತೆ ಆಗ್ತದೆ. ಆ ಕೊರತೆಯಾಗಿರುವ ಹಣವನ್ನು ನಾವು ಫಾರಿನ್ ಎಕ್ಸ್ಚೇಂಜಲ್ಲಿ ತುಂಬಿಸಿಕೊಳ್ಳೋದೇ ನಮ್ಮ ಕೂಲಿ ಕಾರ್ಮಿಕರು ಇಲ್ಲಿಗೆ ಹಾಕಿರ್ತಕ್ಕಂಥ ದುಡ್ಡಿನಿಂದ ಭರ್ತಿ ಮಾಡ್ತೀವಿ. ಹಾಗಾಗಿ ನಮ್ಮ ರುಪಿ ವ್ಯಾಲ್ಯೂ ಬೀಳೋದಿಲ್ಲ. ಇದನ್ನು ನಾವು ಗಮನಿಸಬೇಕಾಗ್ತದೆ. ಒಂದಂತೂ ಈಗ ಸದ್ಯಕ್ಕೆ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿಯಲ್ಲಿ ದೇಶ ವಿಭಜನೆಯ ಸಂದರ್ಭ ಇತ್ತು ಅದೇ ಸಂದರ್ಭ ಈಗ ನಮಗೆ ಮತ್ತೆ ಉಂಟಾಗಿದೆ. ಎಮರ್ಜೆನ್ಸಿ ಟೈಮಲ್ಲಿ ಏನು ಒಂದು ಸಂದರ್ಭ ಬಂತು ಅದೇ ಸಂದರ್ಭ ಇವತ್ತಾಗಿದೆ. ಏನು ಒಂದು ಒಳಗಿಂದೊಳಗೆ ಇರ್ತಕ್ಕಂಥ ಈ ದೇಶದಲ್ಲಿ ಒಳಗಿಂದೊಳಗೆ ಮಸಲತ್ತು ಮಾಡ್ತಕ್ಕಂಥ ಕೆಲವು ಐಡಿಯಾಲಜಿಗಳಿದ್ದುವೋ ಆ ಐಡಿಯಾಲಜಿಗಳು ಇವತ್ತು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿದ್ದಾವೆ. ಪಾರ್ಲಿಮೆಂಟ್ ಒಳಗೆ ಗೋಡ್ಸೆ ದೇಶಭಕ್ತ ಅಂತೂ ಆ ಧ್ವನಿ ಬಂದಾಗ ನಾವು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಬಾಬ್ರಿ ಮಸೀದಿಯ ಧ್ವಂಸ ಮಾಡಿದ್ದನ್ನು ಅದು ನ್ಯಾಯ, ಅದಕ್ಕೆ ನ್ಯಾಯ ದೊರಕದೆ ಅದನ್ನು ಧ್ವಂಸ ಮಾಡಿದವರಿಗೆ ನ್ಯಾಯಾಂಗವೇ ಕೊಟ್ಟಾಗ ನಾವು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಪಾರ್ಲಿಮೆಂಟಲ್ಲಿ ಅಲ್ಲಿ ಇರುವ ಸೋಲ್ಜರ್ಸ್ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಪಾರ್ಲಿಮೆಂಟ್ ನೋಡಿಕೊಂಡಿರೋರಿಗೆ ಮಿಲಿಟರಿ ಡ್ರೆಸ್ ಹಾಕಿ ನಿಲ್ಲಿಸಿದ್ರು 1 ತಿಂಗಳ ಹಿಂದೆ. ಅದನ್ನು ನಾವು ಗಮನಿಸಬೇಕಾಗಿತ್ತು. ಮಿಲಿಟರಿ ಜನರಲ್ಲು ಜನಸಾಮಾನ್ಯರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ, ಇದನ್ನು ನಾವು ಗಮನಿಸಬೇಕು. ಮೋದಿಯವರು ಹೇಳ್ತಾರೆ ಎಲ್ಲ ಕಡೆ, ನೀವು ಇವತ್ತು ಮೊದಲು ಒಂದು ಟೈಮು ಸೈನ್ಯದ ಪರ ಇರಿ ಅಂತ ಸೈನ್ಯವನ್ನು ಜನರ ವಿರುದ್ಧ ಎತ್ತಿ ಕಟ್ಟಿದ್ರು, ಈಗ ಪೊಲೀಸರನ್ನು ಜನರ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಈಗ ಹೇಳ್ತಕ್ಕಂಥದ್ದು ನಾವು ಪೊಲೀಸರ ಪರ, ಪೊಲೀಸರು ನಮ್ಮ ಅಣ್ಣ ತಮ್ಮದಿರೆ, ಪೊಲೀಸನವರು ಬೇರೆ ಅಲ್ಲ. ಜನ ಇದ್ದರೆ ದೇಶ ಇದ್ದರೆ ಸೈನ್ಯ ಪೊಲೀಸರು ಅವು ಇವು ಇರ್ತಕ್ಕಂಥದ್ದು, ಜನರೇ ಇಲ್ಲದೆ ಯಾವ ಪೊಲೀಸರು ಇರ್ತಕ್ಕಂಥದ್ದಿದೆ? ಜನರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಏನಿದೆ ಇಲ್ಲಿ? ಹೀಗಾಗಿ ಈಗ ನನಗೆ ಸ್ಪಷ್ಟವಾಗಿ ಅನಿಸ್ತಾ ಇರತಕ್ಕಂಥದ್ದು ಏನು, ಹಿಂದುತ್ವವಾದ ಒಂದು ಹಿಂದೆ ಅಂಡರ್ ಕರೆಂಟ್ ಆಗಿ ಅಲ್ಲಿ ಇಲ್ಲಿ ಹೋಗ್ತಾ ಇತ್ತು, ಅದು ಇವತ್ತು ಸಂಪೂರ್ಣವಾಗಿ ದೇಶದ ಮೇಲೆ ಹೇರಿಕೆ ಆಗ್ತಕ್ಕಂಥ ಸಂದರ್ಭ ಬಂದಿದೆ. ಇದು ಇಂದು 4.5% ಜಿ ಡಿ ಪಿಗೆ ಬಿದ್ದು ಹೋಗಿದೆ. ಬ್ಯಾಂಕಿನ ಸಾಲ 50 ವರ್ಷದ ಹಿಂದೆ ಏನಿತ್ತು, ಇಯರ್ ಆನ್ ಇಯರ್ ಗ್ರೋತು 50 ವರ್ಷದ ಹಿಂದೆ ಏನಿತ್ತು ಆ ಮಟ್ಟಕ್ಕೆ ಬಂದು ಬಿದ್ದಿದೆ. 45 ವರ್ಷದ ಹಿಂದೆ ಎಷ್ಟು ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಇತ್ತು,
Nirudyoga ittu, 45 varshada hinde eshtittu ashtu matte bandide. Janasamanyaru electricity balasodanna kammi madiddare. Tinnu annadalli 20% reduce madidare national sample survey data prakara. ಕಡು ಬಡತನದ ಹಿಂದೆ ಹೋಗ್ತಾ ಇದ್ದಾರೆ. 4 crore ಭಾರತೀಯರು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಪ್ರಕಾರ ಬಡತನ ರೇಖೆಯಿಂದ ಕೆಳಗೆ ಬಿದ್ದಿದ್ದಾರೆ. ಇವೆಲ್ಲವೂ ವಿಷಯವೇ ಅಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ, ಗಾಂಧೀಜಿ ಒಂದು ಮಾತು ಹೇಳಿದ್ರು, ಇಂಥ ಅನ್ಯಾಯ ನಡೀತಿರುವಾಗ ನಮಗೆಲ್ಲ ಸೂಕ್ತ ಸ್ಥಳ ಜೈಲೇ ಅಂತ. ಯಾಕಂದರೆ ಅಂಥ ಪರಿಸ್ಥಿತಿಯನ್ನು ನಾವು ಇವತ್ತು ತಂದುಕೊಂಡಿದ್ದೇವೆ. ಇಲ್ಲಿ ನಾವು ಯಾರು, ನಮ್ಮ ಐಡೆಂಟಿಟಿ ಅನ್ನೋತಕ್ಕಂಥದ್ದು ಇದೆಯಲ್ಲ, ಅಮಾತ್ಯ ಸೆನ್ ಅವರು ಒಂದು ಬಹಳ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ, ಐಡೆಂಟಿಟಿ ಆ್ಯಂಡ್ ವೈಲೆನ್ಸ್ ಅಂತ. ನಿಮ್ಮ ವಿರುದ್ಧ, ನಿಮ್ಮ ಐಡೆಂಟಿಟಿ, ನೀವು ಇಂಥವರು ಅಂತ ಹೇಳಿ ನಿಮ್ಮನ್ನು ಐಡೆಂಟಿಫೈ ಮಾಡಿ ನಿಮ್ಮನ್ನು ಛಿದ್ರ ಮಾಡ್ತಕ್ಕಂಥದ್ದು ಏನು ಒಡೆಯತಕ್ಕಂಥ ಏನೊಂದು ನೀತಿ ಇದೆ, ಇದು ಈ ದೇಶಕ್ಕೆ ಖಂಡಿತವಾಗಿ ಒಳ್ಳೆಯದಲ್ಲ. ಇವತ್ತಿನ ಯುವಕರಿಗೆ ಇದು ಯಾವುದೂ ಬೇಡ. ನಾನು ಯಾವುದೋ ಒಂದು ಒಂದು ಸಭೆಯಲ್ಲಿ ಹೋಗೋದ ಕಾಲೇಜಲ್ಲಿ ಕೇಳಿದೆ, ಭಾಳ ರಾಷ್ಟ್ರಭಕ್ತಿಯ ಇದು ಹೆಚ್ಚು ಇದ್ದಾಗ ಯಾರಿಗೋ ಕೇಳಿದೆ, ನಿಮಗೆ ಸರಿಯಪ್ಪ ರಾಷ್ಟ್ರಭಕ್ತಿ ಎಲ್ಲ ಸರಿ, ನಿಮಗೊಂದು ಕೆಲಸ, ರಾಮನಗರದಲ್ಲಿ ಒಂದು ಕೆಲಸ ಸಿಗುತ್ತೆ, ನ್ಯೂಯಾರ್ಕಲ್ಲಿ ಒಂದು ಕೆಲಸ ಸಿಗುತ್ತೆ, ಎಲ್ಲಿ ಹೋಗ್ತೀರಾ ಅಂತ. ಎಲ್ಲರೂ ನ್ಯೂಯಾರ್ಕ್ ಅಂದರು. ಪರಿಸ್ಥಿತಿ ಹಾಗಿದೆ. ದೇಶಭಕ್ತಿಯ ಹೆಸರಿನಲ್ಲಿ ನಾವು ಈ ಕಡು ಬಡವರನ್ನ ಮತ್ತು ಧರ್ಮದವರನ್ನ, 20 crore ಮುಸ್ಲಿಮರು ಇರತಕ್ಕಂಥ ಈ ದೇಶದಲ್ಲಿ, ಜನಸಾಮಾನ್ಯರೊಂದಿಗೆ ಬೆರೆತು ಬದುಕ್ತಾ ಇರತಕ್ಕಂಥ ಈ ದೇಶದಲ್ಲಿ ಯಾವುದು ಒಂದು ಎನ್ಮೆಸ್ಟ್ ಅಂತ ಹೇಳ್ತಾರೆ, ಒಂದು ಸಮಾಜದ ಸಾವಿಗೆ ಯಾವಾಗ ಸಮಾಜದ ಸಾವು ಆಗ್ತದೆ ಅಂತ ಹೇಳಿದರೆ ವೈವಿಧ್ಯತೆಯ ಮಾರಣ ಹೋಮ ಆದಾಗ, ಡೆತ್ ಆಫ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಯಾವುದು ನಮ್ಮ ದೇಶದಲ್ಲಿ ಶ್ರೀಮಂತ ರಾಷ್ಟ್ರ, ಭಾಷಾ ದೃಷ್ಟಿಯಿಂದ ಶ್ರೀಮಂತವಾದ ರಾಜ್ಯ ಯಾವುದು ಅಂದರೆ ಮೇಘಾಲಯ ಅಂತ ಹೇಳ್ತಾರೆ. ಯಾಕಂದರೆ 18 ಭಾಷೆಯನ್ನು ಮಾತಾಡ್ತಾರೆ. ಮತ್ತು ಇಲ್ಲಿ ಐಡೆಂಟಿಟಿಯನ್ನು ಗುರುತಿಸೋದು ಗಮನಿಸಬೇಕು. ನಾವು ಮಂಗಳೂರನ್ನು ಮ್ಯಾಂಗಳೂರು ಅಂತಿದ್ದೇನೆ, ಮಂಗಳೂರು ಅಂತ ನಮ್ಮ ಸರ್ಕಾರ ಬದಲು ಮಾಡಿದಾಗ ಮಂಗಳೂರಿನವರು ಒಬ್ಬರು ಪತ್ರ ಬರೆದಿದ್ದರು ಪತ್ರಿಕೆಗೆ, ನಮ್ಮದು ಮಂಗಳೂರಲ್ಲ ನಮ್ಮದು ಕುಡ್ಲ ಅಂತ. ಇದು ಐಡೆಂಟಿಟಿ. ನೀವು ಅವ್ರನ್ನ ಕೇಳಿ ಮಾಡ್ತಿದ್ದೀರಾ ಐಡೆಂಟಿನ? ಇವತ್ತಿನ ಯುವಕರಿಗೆ ಕೆಲಸ ಬೇಕು, ಅವರಿಗೆ ಕಷ್ಟಗಳು ಹೋಗಬೇಕು. ಈ ದೇಶದಲ್ಲಿ 8 lakh ಮಕ್ಕಳು ಮೊದಲ ಹುಟ್ಟು ಹಬ್ಬದ ಮೊದಲು ಸಾಯ್ತಾರೆ, ಅದು ನಮಗೆ ವಿಷಯವೇ ಅಲ್ಲ. 142,000 ತಾಯಂದಿರು ಮಕ್ಕಳು ಹಡಿಯುವಾಗ ಸಾಯ್ತಾರೆ, ಅದು ನಮಗೆ ವಿಷಯವಲ್ಲ. ಈ ದೇಶವನ್ನು ಹೇಗಾದರೂ ಮಾಡಿ ಎಲ್ಲಾದರೂ ಬದುಕಬೇಕು ಅಂಥೇಳಿ ಜನ ಹೊರಗಡೆ ಹೋಗ್ತಾ ಇದ್ದಾರೆ, ಅದು ನಮಗೆ ವಿಷಯವಲ್ಲ. 5 lakh ಜನ ಸರ್ದಾರ್ಜಿಗಳು ಯುರೋಪಿಯನ್ ಫಾರಂನಲ್ಲಿ ಗುಲಾಮಗಿರಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಟಲಿಗೆ ಹೋದರೆ ನಿಮಗೆ ಇಟಲಿಯನ್ ಫಾರ್ಮ್ಸ್ ಆರ್ ಮ್ಯಾನೇಜ್ಡ್ ಬೈ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಫ್ರಮ್ ಪಂಜಾಬ್. ಮತ್ತು ಇನ್ನೊಂದು ಸುಳ್ಳು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ 20% ಇತ್ತು, ಅದು ಸ್ವತಂತ್ರ ಬಂದ ಮೇಲೆ ಈಗ 2-3% ಆಯಿತು ಅಂತ. ಪಾಕಿಸ್ತಾನದಲ್ಲಿ ಮೊದಲು ಸೆನ್ಸಸ್ ಆಗಿದ್ದು 1951, ಆಗ ಅಲ್ಲಿ ಜನಸಂಖ್ಯೆ ಇದ್ದಿದ್ದು 3.5% ಹಿಂದೂಗಳು, ಅದಕ್ಕೂ ಮೊದಲು 18-20% ಹಿಂದೂಗಳು ಇದ್ದರು. ಆದರೆ ಪಾರ್ಟಿಷನ್ ಆದಾಗ ಲಕ್ಷಾಂತರ ಜನ ಅಲ್ಲಿಂದ ಇಲ್ಲಿಗೆ ಬಂದರು, ಇಲ್ಲಿಂದ ಅಲ್ಲಿಗೆ ಹೋದರು. ಆಗಬಾರ್ದಾಗಿತ್ತು, ಧರ್ಮದ ಆಧಾರದ ಮೇಲೆ ಆಗಬಾರ್ದಾಗಿತ್ತು. ನಮ್ಮ ಪಂಜಾಬಿನಲ್ಲಿ ಮುಸ್ಲಿಮರು 53% ಇದ್ದರು, ಈಗ 2% ಇದ್ದಾರೆ. ಅತ್ತ ಹೋದರು, ಅತ್ತಿಂದ ಇತ್ತ ಬಂದರು. ಹಾಗಾಗಿ ಈ CAA ಮಾಡಿರೋದು ಯಾಕೆ? ನಾನು ಹಿಂದೂಗಳ ಪರ ಅಂತ ತೋರಿಸ್ಕೊಡೋದಕ್ಕೆ. ಎಷ್ಟು ಜನ ಹಿಂದೂಗಳು? 31,000 ಜನ ಹಿಂದೂಗಳು, ಅಟ್ ದ ಕಾಸ್ಟ್ ಆಫ್ ನಿಯರ್ಲಿ 115 crore ಹಿಂದೂಸ್. ಅವರನ್ನು ನಿಮಗೆ ನಿಜವಾಗಿಯೂ ಇದು ಯಾರಿಗೆ ಹೇಳಿದ್ರಂತೆ ಹಿಂದೂಗಳು ಇದನ್ನು ಇವತ್ತು ಇದನ್ನು ಹೇಳಬೇಕಾಗಿದೆ. ಕೊನೆಗೂ ನನ್ನ ಶತ್ರು ಸಿಕ್ಕು ಯಾರು? ನಾವೇ ನಮ್ಮ ಶತ್ರು ಅಂತ ನಮ್ಮನ್ನು ಆಳ್ತಾ ಇದ್ದಾರಲ್ಲ. ನಮ್ಮ ಶತ್ರು ಹೊರಗಿನವರಲ್ಲ, ನಮ್ಮ ದೇಶದ ಶತ್ರು ಹೊರಗಿನವರಲ್ಲ, ನಮ್ಮ ಶತ್ರು ಒಳಗಿನವರೇ. ಒಳಗಿನವರು ಯಾರು? ನಮ್ಮನ್ನು ಆಳುವವರೇ, ನಮ್ಮನ್ನು ಒಡೆಯುವವರೇ. ಹಾಗಾಗಿ ನಾವು ಇದನ್ನು ಈ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ಅದರಲ್ಲೂ ಮಾಧ್ಯಮಗಳು ಕೂಡ ಪರಾವಹಿಸಿ ಅವರು ಚಿತ್ರಣ ಮಾಡ್ತಾ ಇರತಕ್ಕಂಥದ್ದು ನೋಡಿದರೆ ಯಾವ ಸಾಮಾಜಿಕ ಪ್ರಜ್ಞೆಯೂ ಇಲ್ಲ.
ಯಾಕಂದ್ರೆ ಅವರನ್ನ ಜಾತಿ ಆಧಾರವಾಗಿ ಧರ್ಮ ಆಧಾರವಾಗಿ ತೋರಿಸಿ ತೋರಿಸಿ ಟಿವಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ದೇಶಕ್ಕೆ ಒಳ್ಳೆಯದಲ್ಲ. ಈ ದೇಶ ಮುಂದುವರಿಬೇಕು, ಇನ್ನೂ ಕಡುಬಡವರು ನಾವು, ಇದು ನಮ್ಮ ಮನಸ್ಸಲ್ಲಿರಬೇಕು. ನೋಡಿ, ಯಾವಾಗ ಒಂದು ನಿಮಗೆ ಒಂದು ಬಂದು ಹೇಳ್ತಾರೆ, ಒಂದು ದೇಶ ಯಾವಾಗ ಈ ರೀತಿಯಾಗಿ ಗರ್ವದಿಂದ ಮಾತಾಡ್ಬೋದು ಗೊತ್ತಾ? ನನ್ನ ದೇಶಕ್ಕೆ ಬರೋರು ನನ್ನ ನೋಡ್ಕೊಳ್ತೇನೆ, ಯಾರು ಎಂತೂ ಹೊರಗಿಡ್ತೇನೆ ಅಂತ ಯಾವಾಗ ಮಾತಾಡ್ಬೋದು ಗೊತ್ತಾ? ಇಡೀ ಜಗತ್ತಿನಾದ್ಯಂತ ಜನರು ಇತ್ತ ಮುಖ ಮಾಡಿ ನಿಂತಾಗ. ಅದಕ್ಕೆ ಒಂದು ಇಂಡೆಕ್ಸ್ ಇದೆ, ಪಾಸ್ಪೋರ್ಟ್ ಪವರ್ ಇಂಡೆಕ್ಸ್ ಅಂತ. ಪಾಸ್ಪೋರ್ಟ್ ಪವರ್ ಇಂಡೆಕ್ಸ್ ಅಂದರೆ ಭಾರತದ ಪಾಸ್ಪೋರ್ಟ್ ನೀವು ತಗೊಂಡು ಹೋದರೆ ನಿಮಗೆ ಅದಕ್ಕೆ ಏನು ಪವರ್ ಇದೆ ಅಂತ. ನಾವು ಎಲ್ಲಿದ್ದೀವಿ ಗೊತ್ತಾ? 97ನೇ ರಾಷ್ಟ್ರ ಭಾರತದಲ್ಲಿ ಪಾಸ್ಪೋರ್ಟ್ ಪವರ್ ಇಂಡೆಕ್ಸಲ್ಲಿ. ಪಾಸ್ಪೋರ್ಟ್ ಪವರ್ ಇಂಡೆಕ್ಸಲ್ಲಿ ಭಾರತ 10 ದೇಶದಲ್ಲಿ ಒಂದಾದರೆ, ಮೇಲುಗಡೆ 10 ದೇಶದಲ್ಲಿ ಒಂದಾದಾಗ ನಾವು ಕೆಲವು ಕಂಡೀಷನ್ ಹಾಕ್ಬೋದು. ಇವತ್ತು ಭಾರತೀಯರು ಹೊರ ಹೋಗಿ ದುಡಿಯಕ್ಕೆ ಹೋಗ್ತಾ ಇರತಕ್ಕಂಥ ದೇಶ ನಮ್ಮದು, ದುಡಿದು ಫ್ಯಾಮಿಲಿಯನ್ನು ಸಾಕ್ತಾ ಇರತಕ್ಕಂಥ ದೇಶ ನಮ್ಮದು. ಹಾಗಾಗಿ ಇಲ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪವರ್ ಏನಂತ ಹೇಳ್ತಾರೆ, ಭಾರತಕ್ಕೆ ಅಂಥ ಪವರ್ ಬಂದಿಲ್ಲ ನಮಗೆ. ಪರ್ ಕ್ಯಾಪಿಟ ಇನ್ಕಮ್ ಇವತ್ತಿಗೂ $2,000, ಜಗತ್ತಿನ ಅವರೇಜು $12,000, ಜಗತ್ತಿನ ಅವರೇಜು. ಜಗತ್ತಿನಲ್ಲಿ ಸರಾಸರಿ ಬದುಕೋದು 72 ವರ್ಷ, ಭಾರತೀಯರು ಬದುಕೋದು 68 ವರ್ಷ. ನಾವು ಕೆಲವು ಸುಳ್ಳು ಸುಳ್ಳು ಹೇಳ್ತೇವೆ, ನಮ್ಮ ಪರಂಪರೆ ಅಂಥದ್ದು, ಗಟ್ಟಿ ಅಂಥದ್ದು, ಭಯಂಕರ ನಮ್ಮದು ಅಂತ ಹೇಳ್ತಕ್ಕಂಥದ್ದು. ಆದರೆ ಯಾಕೆ ಬದುಕ್ತಾ ಇಲ್ಲ? ಯಾಕೆ ಮಕ್ಕಳು ಸಾಯ್ತಾ ಇದ್ದಾರೆ? ಯಾಕೆ ತಾಯಂದಿರು ಸಾಯ್ತಾ ಇದ್ದಾರೆ? ಯಾಕೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಪೌಷ್ಟಿಕತೆ ಇದೆ? ಇಂಥ ಸಂದರ್ಭದಲ್ಲಿ ಧರ್ಮದಲ್ಲಿ ಹೊಡೆದಾಡ್ಕೊಂಡು, ಒಡಕು ಮಾಡಿ ಹೊಡೆದಾಡ್ಕೊಂಡು ನಾವು ಈ ದೇಶವನ್ನು ಇನ್ನೂ ಅಧೋಗತಿಯ ತರಬೇಕಾ? ಅಥವಾ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳ, ಇತ್ತೀಚೆಗೆ ಪ್ರಧಾನಿಯವರು ಆಗಾಗ ಹೇಳ್ತಾ ಇದ್ದಾರೆ, ನಿಮ್ಮ ಡ್ಯೂಟಿ ಏನು, ನಿಮ್ಮ ಡ್ಯೂಟಿ ಏನು ಅಂತ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮಲ್ಲಿ ಇದನ್ನೇ ಹೇಳಿತ್ತು. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮಲ್ಲಿ ಒಂದು ಹೇಳಿದ್ರು, ದೇಶ ಎಲ್ಲ ಪಕ್ಕಾ ಆಗಿದೆಯಲ್ಲ. ಯಾಕೆ ಪಕ್ಕಾ ಆಗಿದೆ ಅಂತ ಹೇಳಿದ್ರೆ, ರೈಲು ಕರೆಕ್ಟಾಗಿ ಓಡ್ತದೆ, ಎಲ್ಲ ಕರೆಕ್ಟಾಗಿ ಓಡ್ತದೆ, ಯಾಕಂದರೆ ಎಲ್ಲರನ್ನೂ ಜೈಲಲ್ಲಿ ಇಟ್ಟಿದ್ರಿ. ಹಾಗಾಗಿ ಇದು ಒಂದು, ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಸಿಚುವೇಶನ್, ಇಟ್ ಈಸ್ ಎನ್ ಎಕ್ಸ್ಟ್ರಾಡಿನರಿ ಸಿಚುವೇಶನ್ ಫಾರ್ ದಿಸ್ ಕಂಟ್ರಿ. ಇಫ್ ಯಂಗ್ಸ್ಟರ್ಸ್ ವಾಂಟ್ ಟು ಡ್ರೀಮ್ ಆಫ್ ಎ ಬಿಗ್ ಅಂಡ್ ಬೆಟರ್ ಇಂಡಿಯಾ, ಯು ಗಾಟ್ ಟು ಬಿ ಅಲರ್ಟ್ ಅಂಡ್ ಅವೇಕ್, ಅದರ್ವೈಸ್ ನೇಷನ್ ಇಸ್ ಡೂಮ್ಡ್. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೇನೆ.